ಹಲೋ ಸರ್, ಸರ್ ನಮಸ್ಕಾರ. ಏನು ಸರ್? ನಾನು ಮೊಹಮ್ಮದ್ ಮಲಿಕ್ ಜಾನ್ ದೇಸಾಯಿ ಅಂತ, ಫ್ರಮ್ ಡೆಲ್ಲಿಯಲ್ಲಿ ಸರ್ ಆರ್ಮಿ ಸರ್ವಿಸ್ ಮಾಡ್ತಾ ಇದ್ದೀನಿ, ಪ್ಯಾರಾಮಿಲಿಟರಿಯಲ್ಲಿ. ವೆರಿ ಗುಡ್ ಸರ್. ಇದಕ್ಕಿಂತ ಮುಂಚೆ ಒಂದು 6 ತಿಂಗಳ ಮುಂಚೆ ನಿಮ್ ಜೊತೆ ಮಾತಾಡಿದೆ ಸರ್ ನಾನು. ವೆರಿ ಗುಡ್ ಸರ್, ನಿಮ್ ಪ್ರತಿಯೊಂದು ಅಹೋರಾತ್ರ ಫಾಲೋವರ್ ಸರ್ ನಾನು, ಪ್ರತಿಯೊಂದು ಅಪ್ಡೇಟ್ ನಿಮ್ ನೋಡ್ತಾ ಇದ್ದೀನಿ. ನಿಮ್ಮಂತ ಪವಿತ್ರವಾದ ಶುದ್ಧ ಹೃದಯ ಕನ್ನಡಿಗ ಅಂತಂದ್ರೆ ಸರ್ ನಮ್ಗೆ ನಿಮ್ಗೆ ಸಲ್ಯೂಟ್ ಇರ್ಬೇಕು ಸರ್. ನಾನು ಇಲ್ಲಿ ನಿಂತ್ಕೊಂಡೇನೆ, ಅಷ್ಟು ಚೆನ್ನಾಗಿದೆ ಸರ್ ನಿಮ್ ವಿಡಿಯೋದಲ್ಲಿ. ನಿಮ್ಮ ದೇಶಕಾಯೋ, ನಿಮ್ಮ ಕಾಲ ಕಿರುಬೆರಳ ಡಸ್ಟ್ ಪಾರ್ಟಿಕಲ್ ಅಲ್ಲ, ನಾನು ಯಾವತ್ತೂ ಹಂಗ ಹೇಳ್ಬೇಡ ನೀನು. ನಾವೆಲ್ಲ ಯೂಸ್ಲೆಸ್ ಫೆಲೋಸ್ ನಿಮ್ ಮುಂದೆ. ಇಲ್ಲ ಸರ್, ನನಗೊಂದು ಕಣ್ಣೀರ್ ಏನ್ ಬರ್ತಾ ಇದೆ ಅಂತಂದ್ರೆ, ನಾವು ಕಣ್ಣಿಗೆ ಕಾಣುವ ಶತ್ರುಗಳಿಂದ ಹೋರಾಡಿ ದೇಶವನ್ನು ರಕ್ಷಿಸಬಹುದು. ಕಣ್ಣಿಗೆ ಕಾಣದೇ ಇರುವಂತ ಒಂದು ರೋಗ ಬಂದು ನಮ್ಮ ದೇಶಕ್ಕೆ ಹಾಳು ಮಾಡ್ತಾ ಇದೆಯಲ್ಲ ಸರ್, ಇದರಿಂದ ಜನರಿಗೆ ಯಾವ ರೀತಿಯಾಗಿ ಜಾಗೃತಿ ಮಾಡಬೇಕು? ಏನಿಲ್ವೋ ಕಣ್ಣಿಗೆ ಕಾಣುವುದು, ಏನ್ ಗೊತ್ತಾ? ಕಾಣದ ಶತ್ರು ಯಾರೇಳು? ಯಾರೇಳು ನಮ್ ಕಣ್ಣಿಗೆ ಕಾಣದ ಶತ್ರು? ನಾವು ಮಾಡಿದ ಪಾಪ ಕರ್ಮಗಳು ನಮ್ಗೆ ಗೊತ್ತಿರಲ್ಲ, ಇದರಿಂದ ತೊಂದರೆ ಆಗತ್ತೆ. ಒಂದ್ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮರ ಅಡ್ಡ ಆಗತ್ತೆ ಅಂತ ಕಾರ್ ಪಾರ್ಕಿಂಗ್ ಗೋಸ್ಕರ ಮರ ಕಡ್ದು ಬಿಟ್ರೆ ಅದ್ರ ಪರಿಣಾಮ ಎದುರಿಸ್ಲೇಬೇಕಲ್ಲ, ಲೆಕ್ಕಾಚಾರ ಅಲ್ವಾ ಪ್ರಕೃತಿ? ಸರ್, ನೀವು ತುಂಬಾ ವಿದ್ವಾನರು. ನನಗೆ ಒಂದ್ ಏನಂತ ಇದ್ರೆ, ಮನುಷ್ಯ ತನ್ನ ಬುದ್ಧಿಯಿಂದ ಯೋಚನೆ ಯಾಕೆ ಮಾಡುವಲ್ಲ ಅಂತ ನನ್ನ ಪ್ರಶ್ನೆ. ಇಲ್ಲ, ಯೋಚನೆ ಮಾಡಿದ್ರೆ ಮನುಷ್ಯ ಅಗಲಿದ್ದಷ್ಟು ರಾತ್ರಿ ಇರ್ಬೇಕು, ಜನಕ್ಕೆ ಗೊತ್ತಾಗಬೇಕು, ಕಡೆಗೆ ಧರ್ಮನೆ ಗೆಲ್ಲೋದು ತಿಳ್ಕೊಂಡಿರು, ಪ್ರಕೃತಿ ತನ್ನ ತಾನು ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ನೀನೇನ ರೈತರ ಮನೆಯಿಂದ ಬಂದಿದ್ಯಾ? ಹೌದು ಸರ್, ನಮ್ ತಂದೆ ಎಲ್ಲ ಕೇಳಿಲ್ಲ. ನಿಮ್ ಮನೇಲಿ ದನ ಆಯ್ತಾ? ಇತ್ತ ಸರ್ ಮೊದಲು. ಹಾ, ದನದ ಮೈ ಮೇಲೆ ನೊಣ ಕೂತ್ಕೊಂಡ್ರೆ ಅದು ಕೈಕಾಲ್ ನಮ್ ತರ ಕೈಕಾಲ್ ಒದ್ದು ಕ್ಲೀನ್ ಮಾಡಕ್ ಆಗುತ್ತಾ? ಅದೇನ್ ಮಾಡುತ್ತೆ, ಚರ್ಮನೆ ಅದ್ರಕೊಳ್ಳತ್ತೆ, ಚರ್ಮ ಒದ್ರಕೊಳ್ಳತ್ತೆ. ನೋಡಿದ್ಯಾ ಅದನ್ನ? ಹಂಗೆ ಗೋವಿಗೆ ಅದಕ್ಕೆ ಭೂಮಿಗೆ ಹೋಲಿಸೋದು ಯಾಕೆಂದ್ರೆ, ಗೋವು ತರ ಭೂಮಿ, ತನ್ನ ಮೈ ಮೇಲೆ ಏನಾದ್ರೂ ಅಚಾತುರ್ಯಗಳು ನಡೆದ್ರೆ ತನ್ನ ಮೈ ಒದ್ರಕೊಳ್ಳತ್ತೆ. ಆವಾಗ ನಾವು ಸರಿಪಡಿಸ್ಕೊಳ್ಳೋವರೆಗೂ ನಾ ಯಾರು ಭದ್ರವಾಗಿ ನಿಂತಿರ್ತಾರೋ ಅವ್ರು ಮಾತ್ರ ಉಳಿತಾರೆ. ಯಾರು ಪಾಪ ಕರ್ಮಗಳಿಂದ ತಮ್ಮ ಭದ್ರತೆಯನ್ನು ಕಳ್ಕೊಂಡಿರ್ತಾರೋ ಅವ್ರು ಏಳಂತಸ್ತಿನ ಮಾಳಿಗೆಯಲ್ಲಿದ್ರು ಬಿದ್ದೋಗ್ತಾರೆ. ಅದು ಸತ್ಯ ಸರ್. ಹಾಗೆ ತಲೆ ಕೆಡಿಸ್ಕೋಬೇಡ, ನೀನು ನಿನ್ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ಸೇಫ್ ಆಗಿದೀವಿ. ಆದ್ರೆ ಈಗ ದೇಶದಲ್ಲಿ ಇರ್ತಕ್ಕಂತ ಸರ್ ಜಾತಿ ಜಾತಿಗಳ ಜಗಳ, ಮನುಷ್ಯ ತನ್ನ ಬುದ್ಧಿ ಎಂದು ಯೋಚನೆ ಮಾಡೋದೇ ಬಿಟ್ಟು ಬಿಟ್ಟಿದಾನೆ. ಯಾಕೆ ಈ ರೀತಿಯಾಗಿ ನಮ್ ದೇಶ ಆಗ್ತಾ ಇದೆ ಅಂತ ಒಂದ್ಸಲ ದುಃಖ ಆಗುತ್ತೋ. ಜಾತಿ ಜಾತಿಗಳ ಜಗಳ, ಮನುಷ್ಯರೆಲ್ಲಾರ್ದು ಕೆಂಪು ರಕ್ತ, ಒಬ್ರಿಗಾದ್ರೂ ಹಳದಿ ರಕ್ತ, ನೀಲಿ ರಕ್ತ, ಹಸಿರು ರಕ್ತ ಇದ್ರೆ ನಾವೇನೋ ಅನ್ಕೋಬೇಕು. ಎರಡು ರಕ್ತ ಒಂದ್ ಕಡೆ ಇಟ್ರೆ, 100 ಜನರ ರಕ್ತ ಒಂದ್ ಕಡೆ ಇಟ್ರೆ ನಿಮ್ ಜಾತಿನ ಗುರುತಿಡಿಯೋ ನೋಡೋಣ ನೀನು. ಆಗಲ್ಲ ಸರ್, ಗುರುತಾಗುತ್ತೆ. ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಅದಕ್ಕೇನೆ ಹೇಳಿದ್ದು ಶಿಶುನಾಳ್ ಶರೀಫ್ರು. ನಾ ನಿಮ್ ಮುಂದಿನ ಪೀಳಿಗೆ ಸರಿ ಹೋಗುತ್ತೆ ಬಿಡು, ತಲೆ ಕೆಡಿಸ್ಕೋಬೇಡ. 12ನೇ ಶತಮಾನದವರು 12ನೇ ಶತಮಾನದಲ್ಲಿ ಸರಿಪಡಿಸಿದ್ರು, ಮತ್ತೆ 800 ವರ್ಷ ಆಗಿದೆ, 900 ವರ್ಷ. ಇವಾಗ ನಾವು ಸರಿಪಡಿಸೋಣ. ಏನ್ ಸರ್, ನಾವ್ ಎಂತ ಸಮಾಜ ನಮ್ ಮಕ್ಳಿಗೆ ಕೊಡ್ತಾ ಇರೋದು ಯೋಚನೆ ನಡೀತಾ ಇದೆ ಸರ್ ನನಗೆ. ಚಿಂತೆ ಮಾಡ್ಬಿಡ, ಸರಿ ಮಾಡೋಣ. ಏಯ್, ಕಣ್ಣ ತೊಟ್ಕೊಳ್ರು ನೀವೆಲ್ಲ, ಸರಿ ಮಾಡೋಣ. ನಾವ್ ತೊಟ್ಕೊಂಡಿದ್ದೀವಿ ಸರ್, ನಾವ್ ಪ್ರಾಣ ಬೇಕಾದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಸೇವ್ ಮಾಡಕ್ ಏನು ನಮ್ಮಿಂದ ಹೇಳಿ ನೋಡೋಣ ಸರ್. ಪ್ರಾಣ ಏನಿಲ್ಲ, ನೀವು ಅವ್ರಾತ್ರ ಒಬ್ಬನೇ ಮಾಡ್ತಾನೆ, ನೀವು ಸುಮ್ನೆ ನೋಡ್ತಾ ಇರಿ. ಇದೆ ಸರ್ ನೋಡ್ತಾ ಇದೆ ಸರ್. ಇವನೊಬ್ಬನೇ ಒಬ್ಬಂಟಿ ಮಾಡ್ತಾನೆ, ಇವನಿಗೆ ವಯಸ್ಸಾಗಿದೆ, ಇನ್ನು ಇವನು ಹೆಸರೋದಿಲ್ಲ. ಮಕ್ಕಳೆಲ್ಲ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ನೀವು ಪಾಪ ನೀವು ನಿಮ್ ನಿಮ್ ಕರ್ತವ್ಯ ಚೆನ್ನಾಗಿ ಮಾಡಿ. ಅವರು ಆತನಿಗೆ 50 ವರ್ಷ ಸಾಕಿದ್ದಾರೆ ದೇವರು ಭೂಮಿ, ಇನ್ನು 50 ವರ್ಷ ನಾನು ದುಡಿತೀನೋ? ಎಷ್ಟು ವರ್ಷ ಕೊಟ್ರ ದೇವ್ರು, ಎಷ್ಟು ವರ್ಷ ಕೊಟ್ರು ದುಡಿತೀನೋ ದೇವರು ದೇಶಕ್ಕಾಗಿ? ಚಿಂತೆ ಮಾಡ್ಬಿಡ ಬಂಗಾರ, ನೀನು ಆಶೀರ್ವಾದ ಮಾಡೋದಕ್ಕೆ ಫೋನ್ ಮಾಡಿದ್ಯಾ ಅನ್ಸುತ್ತೆ. ಯಾಕಂದ್ರೆ ನೀನ್ ಯಾರು ಗೊತ್ತಿಲ್ಲ, ನಿನ್ಗೆ ಯಾರ ಮುಖ ನೋಡಿಲ್ಲ, ಮೂತಿ ನೋಡಿಲ್ಲ, ನೀನ್ ಎಲ್ಲೋ ಇರೋನು. ನಿನ್ ಮನಸ್ಸಿನಲ್ಲಿ ಸ್ಪಂದನೆ ಬಂದು ಆ ಸಮುದ್ರದ ಅಲೆ ತರ ಫೋನ್ ಮಾಡಿದ್ಯಲ್ಲ, ಅಷ್ಟೇ ಸಾಕು. ಇಲ್ಲ ಸರ್, ಹೋನ್ ಸರ್ ಫೋನ್ ಮಾಡ್ತಾ ಇದ್ದೀನಿ ಸರ್ ಪ್ಲೀಸ್. ಏನೋ ನಿನ್ ವಾಯ್ಸ್ ಅಷ್ಟು ಚೆನ್ನಾಗಿದೆ, ಹಾಡು ಹೇಳ್ತೀಯನ್ನ ನೀನು? ಸರ್ ಹಾಡ ಏನ್ ಹೇಳಲ್ಲ, ನಿಮ್ಗೊಂದು ಇದ್ದಂಗಿದ್ರೆ ಇಲ್ದಂಗಿದ್ರೆ ಬುದ್ಧಂಗ ಆಗ್ತಾರಪ್ಪ ಅಂತ ಹಾಡ್ತಾ ಇದೆಯಲ್ಲ ಸರ್. ಅದು ಹೇಳಿ ನೋಡೋಣ ಒಂದೆರಡು ಸಾಲು.
ಸರ್ ಅದು ಅಷ್ಟ್ ಪರ್ಫೆಕ್ಟ್ ಆಗಿ ನಂಗೆ ಬರಲ್ಲ, ಬಟ್ ಹಿಂಗಿದ್ರೆ ಇಲ್ದ ಹಿಂಗಿದ್ರೆ ದುಡ್ಡ ಹಿಂಗಾಗ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡ ಅಂದ್ರು ದುಃಖ ನಮಗೆ ಬರ್ತೈತಪ್ಪ, ಈ ರೀತಿ ಆಗಿದೆ ಸರ್ ಅದು. ಎಷ್ಟು ಚೆನ್ನಾಗಿದೆ, ಹಾಕ್ತೀನಿ ಈ ಆಡಿಯೋ ಜೊತೆ ಹಾಡು ಹಾಕ್ತೀನಿ. ಹ್ಞೂ ಸರ್, ಹ್ಞೂ ಸರ್, ಹಾಕ್ಲೇನಾ? ಹ್ಞೂ ಸರ್ ಹಾಕ್ರಿ ಸರ್, ಹಾಕ್ರಿ. ನಿಮ್ ಫೋಟೋ ಹಾಕ್ಲಾ ಅಥವಾ ಹಂಗೆ ಹಾಕ್ಬಿಡ್ಲಾ? ಇಲ್ಲ ಸರ್, ನಮ್ದು ಏನ್ ಬೇಕಾದ ಯೂಸ್ ಮಾಡ್ತಾರೆ, ನಾವು ಬೇಡ ಅಂತಾರಲ್ಲ. ಒಟ್ಟಿನಲ್ಲಿ ನಮ್ ಸಮಾಜ ನಮ್ ದೇಶ ಚೆನ್ನಾಗಿರ್ಬೇಕು ಅನ್ನೋದೊಂದೇ. ವಾಟ್ಸಪ್ ಅಲ್ಲಿ ನಿಮ್ ಫೋಟೋ ಕಳ್ಸು. ಕಳ್ಸ್ತೀನಿ ಸರ್, ಕಳ್ಸ್ತೀನಿ ಸರ್. ಜೈ. ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬರ್ನೆತ್ತಿ ಹೆತ್ತವ್ರನ್ನ ಸಲ್ಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ, ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲ್ಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ, ಕೊಟ್ಟದ್ದು ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ, ಕೊಟ್ಟದ್ದ ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೇ ರೈತ, ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೇ ರೈತ, ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ, ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ, ಅಳತಾ ಉಟ್ಬುಟ್ ಆಳ್ತಾ ಬದುಕಿ ನಗ್ತಾ ಸಾಯೋನೇ ವೀರ, ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೇ ಧೀರ, ದೇವನೂರ್ಗೋದೋನೇ ಧೀರ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೇ ಗುರು ಕಣು, ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೇ ಗುರು ಕಣು, ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣು, ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣು, ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡದವ್ರ ಕೊಂಡಾಡಿ, ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡದವ್ರ ಕೊಂಡಾಡಿ, ದಿಟ್ಗಳ್ ನುಡ್ದು ನುಡ್ದಂಗ್ ನಡೆದು, ದಿಟ್ಗಳ್ ನುಡ್ದು ನುಡ್ದಂಗ್ ನಡೆದು, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ.